ನಿಮ್ಮ ನೆಚ್ಚಿನ ಉದಯ ಟಿವಿಯಲ್ಲಿ ಕೋಟಿ ರೂಪಾಯಿ ಬೆಲೆ ಬಾಳುವ ಉಡುಗೊರೆಗಳ ಉತ್ಸವ ಸೆಪ್ಟೆಂಬರ್ 6 ರಿಂದ 4 ವಾರ ಉದಯ ಟಿವಿಯ ಧಾರಾವಾಹಿಗಳನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಮೊದಲ ವಾರ ಪ್ರತಿದಿನ 2 ಲಕ್ಷ ರೂಪಾಯಿ 100 ವಿಜೇತರಿಗೆ, ಎರಡನೇ ವಾರ ಪ್ರತಿದಿನ 5 ಲಕ್ಷ ಬೆಲೆ ಬಾಳುವ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ, ಮೂರನೆಯ ವಾರ ಕೂಡ ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ, ನಾಲ್ಕನೇ ವಾರ ಪ್ರತಿದಿನ 6 ಲಕ್ಷ ರೂಪಾಯಿ ಬೆಲೆ ಬಾಳುವ ಡೈಮಂಡ್ ರಿಂಗ್ಗಳು 100 ಅದೃಷ್ಟಶಾಲಿ ವೀಕ್ಷಕರಿಗೆ. ಚಾನೆಲ್ ಚೇಂಜ್ ಮಾಡದೆ ಉದಯ ಟಿವಿ ವೀಕ್ಷಿಸಿ ಕೋಟಿ ರೂಪಾಯಿ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ಮಾಯಾ, ಏನಾಗಿದೆ ಅಂತ ಹೇಳ್ಬಾರ್ದೇನೆ? ನಿಮ್ಮ ಅತ್ತೆ ಹತ್ರ ಜಗಳ ಮಾಡ್ಕೊಂಡ್ ಬಂದ್ಯಾ ಅಥವಾ ನಿಖಿಲ್ ಹತ್ರ ಏನಾದ್ರೂ? ನೀನ್ ಹೀಗ್ ಮೌನವಾಗಿರೋದ್ ನೋಡ್ತಾ ಇದ್ರೆ ನನಗ್ ತುಂಬಾ ಭಯ ಆಗ್ತಿದೆ ಕಣೆ. ಶ್ರೇಷ್ಠ, ನೀನಾದ್ರೂ ಏನಾಯ್ತು ಅಂತ ಹೇಳು ಬಂಗಾರ. ನನಗೂ ಏನು ಗೊತ್ತಿಲ್ಲ ಅಜ್ಜಿ. ಮಾಯಮ್ಮನನ್ನ ಮಲಗಿದಾಗ ಕರ್ಕೊಂಡು ಬಂದ್ರು. ಅಲ್ವೇ, ರಾತ್ರಿ ನೋಡಿದ್ರೆ ಇವಳೆ ಕೇಳಿದ್ಲು ಅಂತ ಕರ್ಕೊಂಡು ಬಂದೆ ಅಂತ ಹೇಳ್ದೆ. ನೀನ್ ನೋಡಿದ್ರೆ ಮಲಗಿರೋ ಮಗುನ ಎತ್ಕೊಂಡ್ ಬಂದಿದ್ಯಲ್ಲ. ಏನೇ ಆಗ್ತಾ ಇದೆ ಮಾಯಾ ಇಲ್ಲಿ? ಯಾಕೆ? ಓ, ಎಲ್ರು ಇಲ್ಲೇ ಇದ್ದೀರಾ? ಬಂದಿದ್ದೀರಾ? ಏನಿದೆಲ್ಲ? ಹೆದ್ರಕೋಬೇಡ ಮಾಯಾ, ಇವರೇ ನಿನ್ನ ಅರೆಸ್ಟ್ ಮಾಡ್ಕೊಂಡು ಹೋಗೋದಕ್ಕೆ ಬಂದಿಲ್ಲ. ಕೋರ್ಟಿಗೆ ನೀನ್ ಬರ್ಲಿಲ್ವಲ್ಲ, ಅದಕ್ಕೆ ಕೋರ್ಟನ್ನೇ ಇಲ್ಲಿಗೆ ತಂದಿದ್ದೀವಿ. ಲಾಯರ್ ಸರ್, ಕೋರ್ಟ್ ಆರ್ಡರ್, ನನ್ನ ಮಗಳನ್ನ ನನ್ನ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ಯಾರು ನಿನ್ ಮಗಳು? ನೀವ್ ಹೀಗ್ ಬಂದ್ ಕೇಳಿದ ತಕ್ಷಣ ಕಳಿಸ್ಬಿಡ್ತೀನಿ ಅನ್ಕೊಂಡಿದ್ಯಾ? ನೋಡು, ನೀವೆಂತವ್ರು ಅಂತ ನಂಗೆ ಚೆನ್ನಾಗ್ ಗೊತ್ತು. ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡಿ. ನೋಡು ಮಾಯಾ, ನಾನ್ ನಿನ್ನ ನಂಬಿಸೋದಕ್ಕಾಗ್ಲಿ ಅಥವಾ ನಿನ್ನ ಕಾಲಿಗೆ ಬಿದ್ದು ನನ್ನ ಮಗಳನ್ನ ಕಳಿಸ್ಕೊಡು ಅಂತೇಳಿ ಭಿಕ್ಷೆ ಬಿಡೋದಕ್ಕೂ ಬಂದಿಲ್ಲ. ನನ್ನ ಮಗಳನ್ನ ಕಾನೂನು ಪ್ರಕಾರವಾಗಿ ಅಂದ್ರೆ ಲೀಗಲ್ ಆಗಿ ಕಳಿಸ್ಕೊಡು ಅಂತ ನಿನಗೆ ಹೇಳ್ತಾ ಇದ್ದೀನಿ. ಸುಮ್ಮನೆ ತರಲೆ ಮಾಡಬೇಡ, ಕಳಿಸ್ಕೊಟ್ಬಿಡು. ನಿನಗಿರೋ ಕಾನೂನು ನನಗೂ ಇದೆ ಅನ್ನೋದನ್ನ ಮರಿಬೇಡ ಧರ್ಮೇಂದ್ರ. ನಾನು ನಿಂಗೆ ಲೀಗಲ್ ಆಗಿ ಉತ್ತರ ಕೊಡ್ತೀನಿ. ಈ ನಿನ್ ಆಟನ ನನ್ನ ಹತ್ರ ಇಟ್ಕೋಬೇಡ. ಶ್ರೇಷ್ಠನ ಯಾರ ಜೊತೆಗೂ ಕಳಿಸೋದಿಲ್ಲ ನಾನು. ಸುಮ್ಮನೆ ಹೊರಡೆ ಇಲ್ಲಿಂದ.
ಸರ್, ದಯವಿಟ್ಟು ಇವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಸರ್. ಲಾಯರ್ ಸರ್, ಇವಳಿಗೆ ನಿಮ್ ಭಾಷೆನಲ್ಲೇ ಹೇಳಬೇಕು ಅನ್ಸುತ್ತೆ. ನೋಡಿ ಅಮ್ಮ, ನಿಮ್ಮ ಗಾರ್ಡಿಯನ್ಶಿಪ್ ಅಲ್ಲಿ ಇವ್ರ ಮಗಳು ಸೇಫ್ ಅಲ್ಲ ಅಂಥೇಳಿ ಇವರು ಕೋರ್ಟ್ ಮೊರೆ ಹೋಗಿದ್ರು. ಇವರು ಹೊರಗೆ ಬಂದ ತಕ್ಷಣ ಇವ್ರ ಮಗಳನ್ನ ಸ್ವಯಂ ಇವರೇ ಸಾಕ್ಬೋದು ಅಂತ ಕೋರ್ಟ್ ಆರ್ಡರ್ ಆಗಿದೆ. ನೀವು ಈ ಮಗುನ ಇವ್ರಿಗೆ ಒಪ್ಪಿಸ್ಲೇಬೇಕಾಗುತ್ತೆ. ದಯವಿಟ್ಟು ಸಹಕರಿಸಿದ್ರೆ ಚೆನ್ನಾಗಿರುತ್ತೆ. ಇಲ್ಲ, ನಾನು ಇವ್ರ ಜೊತೆ ಹೋಗಲ್ಲ. ನಾನು ಮಾಮನ್ ಬಿಟ್ಟು ಯಾರ ಜೊತೆನೂ ಹೋಗಲ್ಲ. ನೋಡು ಪುಟ್ಟ, ಹಾಗೆಲ್ಲ ಹೇಳಬಾರ್ದು ಪುಟ್ಟ. ಈ ಮಾಯಾಂಗನೆ ನೀನ್ ಅಂದ್ಕೊಂಡಿರೋಷ್ಟು ಒಳ್ಳೆಯವಳಲ್ಲ. ನೋಡು, ನಿನಗಿದೆಲ್ಲ ಅರ್ಥ ಆಗೋದಿಲ್ಲ. ಬಾ ನನ್ನ ಜೊತೆ, ನಾವು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀವಿ. ಬಾ ಹೋಗಣ. ಇಲ್ಲ, ನಾನು ಬರಲ್ಲ. ನನ್ನ ಮಾಯಮ್ಮನ ಜೊತೆನೆ ಇರ್ತೀನಿ ಮಾಯಮ್ಮ. ಅಲ್ವೇ ಗೌತಮಿ, ಅವಳ ಮನೆ ಬಿಟ್ಟು ಓಡೋಗೋತರ ನೀನೇನ್ ಮಾಡ್ದೆ? ನಾನೇನ್ ಮಾಡ್ಲಿ ಅತ್ತೆ, ನಾವ್ ಮಾಡಿದ ಪ್ಲಾನ್ ಇಂದ ಅವಳು ಎಲ್ಲಾ ಕಡೆ ಲಾಕ್ ಆಗಿದ್ಲು. ಒಂದ್ ಕಡೆ ಶ್ರೇಷ್ಠ, ಇನ್ನೊಂದ್ ಕಡೆ ನಿಖಿಲ್. ನಿಖಿಲ್ನ ಪಡೆಯೋದು ಕಷ್ಟ ಅಂತ ಗೊತ್ತಾಗಿ ಅಟ್ಲೀಸ್ಟ್ ಶ್ರೇಷ್ಠನಾದ್ರ ಜೊತೆಲಿ ಇಟ್ಕೊಳ್ಳೋಣ ಅಂತ ಇಲ್ಲಿಂದ ಎಸ್ಕೇಪ್ ಆಗಿದ್ದಾಳೆ. ಏನೋ ಒಂದು ಒಟ್ಟಿನಲ್ಲಿ ಅವಳು ಈ ಮನೆಯಿಂದ ತೊಲಗಿದ್ಲಲ್ಲ, ನಂಗಷ್ಟೇ ಸಾಕು. ಇನ್ ನನ್ ಮಗನ ಜೋಪಾನ ಮಾಡ್ಬೇಕು. ಅಲ್ಲಲ್ಲ, ಇನ್ ಮುಂದೆ ನೀ ನನ್ ಮಗನ ಜೋಪಾನ ಮಾಡ್ಬೇಕು. ಅದಕ್ಕೂ ಮೊದ್ಲು ಇನ್ನೊಂದ್ ಸಣ್ಣ ಕೆಲ್ಸ ಬಾಕಿ ಇದೆ ಅತ್ತೆ, ಅದನ್ನ ಅವಳ ಹತ್ರನೇ ಹೋಗಿ ಮಾತಾಡ್ಬೇಕು. ನಾನು ನೀನ್ ಯಾಕ ಅವಳ ಹತ್ರ ಹೋಗ್ತೀಯ? ಅವಳ ಹತ್ರ ಇನ್ನೇನಿದೆ ಮಾತಾಡೋದು? ಶನಿ ತೊಲಗ್ತು ಅಂತ ತಲೆ ಮೇಲೆ ನೀರ್ ಹಾಕೊಂಡು ದೇವ್ರಿಗೆ ತುಪ್ಪ ದೀಪ ಹಚ್ಚಿ ನಡಿ. ಇನ್ ಮುಂದೆ ನೀನೆ ನಮ್ ಮನೆಗ್ ದೀಪ ಹಚ್ಚೋಳು. ಹೌದು, ನಾನೇ ಈ ಮನೆಗ್ ದೀಪ ಹಚ್ಚೋದು. ಆದ್ರೆ ಅವಳ ಜೀವನಕ್ ಬೆಂಕಿ ಹಚ್ಚಿ ಪೂರ್ತಿಯಾಗಿ ಭಸ್ಮ ಮಾಡೋ ಟೈಮ್ ಈಗ ಬಂದಿದೆ. ಅದಕ್ಕೆ ಈ ಅಗ್ನಿನೇ ಇವತ್ತು ಅವಳ ಮನೆ ಬಾಕ್ಲನ್ನ ತಟ್ಟಕ್ ಹೋಗ್ತಿದೆ. ನೀನೊಬ್ಳೆ ಹೋಗ್ಬೇಡ, ನಾನು ನಿನ್ ಜೊತೆಲ್ ಬರ್ತೀನಿ. ನಡಿ, ಸರಿ ಬನ್ನಿ. ಫಸ್ಟ್ ಟೈಮ್ ಸೋತು ಸೊರಗಿರೋ ಮುಖ ನೋಡೋದಕ್ಕೆ ನಂಗೆ ಆಸೆ ಆಗ್ತಾ ಇದೆ. ಇಷ್ಟು ದಿನ ಅವಳ ಕಣ್ಣಲ್ಲಿ ಏನೋ ಒಂದು ಖುಷಿ, ನಾನು ಗೆಲ್ತೀನಿ ಅನ್ನೋ ಗೊತ್ತಿತ್ತು. ಆದ್ರೆ ಇವತ್ತು ಪಾಪ ಕಣ್ಣೆಲ್ಲ ಹಿಂಗೋಗಿರುತ್ತೆ. ಅದನ್ನ ನೋಡಿ ಖುಷಿ ಪಡ್ಬೇಕು ನಾನು. ನಡಿ ಹೋಗೋಣ.